ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಶಕುಂತಳೆಗೂ ದುಷ್ಯಂತನೆಗೂ ನಡೆದ ಸಂವಾದಗಳು ಎಂಬತ್ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ದುಶ್ಯಂತನ ಬಾಯಿಂದ ಹೊರಟ ಈ ಮಾತುಗಳನ್ನು ಕೇಳಿದೊಡನೆ ಶಕುಂತಳೆಗೆ ಮೈ ಮೇಲೆ ಪ್ರಜ್ಞೆ ತಪ್ಪಿದಂತಾಯಿತು ಲಜ್ಜೆಯಿಂದ ತಲೆ ಬಗ್ಗಿಸಿ ಸುಮ್ಮನೆ ಒಂದು ಕಂಬದಂತೆ ನಿಂತು ಬಿಟ್ಟಳು ತನ್ನನ್ನು ವಂಚಿಸಿದ ಆ ರಾಜನ ಮೇಲೆ ಅವಳಿಗೆ ದುಸ್ಸಹವಾದ ಆಗ್ರಹ ಉಂಟಾಗಿ ಕಣ್ಣುಗಳು ಕೆಂಪೇರಿದವು ತುಟಿಗಳು ನಡುಗುತ್ತಿದ್ದವು ತನ್ನ ಕಡೆಗಣ್ಣುಗಳಿಂದಲೇ ದಹಿಸಿ ಬಿಡುವಂತೆ ಆ ರಾಜನನ್ನು ಓರೆ ನೋಟದಿಂದ ನೋಡಿದಳು ಅಷ್ಟು ಕೋಪವುಂಟಾದರೂ ಅವಳು ತನ್ನ ವಿಕಾರವನ್ನು ಮರೆಸಿಟ್ಟುಕೊಂಡು ತಪೋ ಬಲದಿಂದ ತನಗಿದ್ದ ತೇಜಸ್ಸನ್ನು ಹೊರಪಡಿಸದೆ ತಡೆದಿಟ್ಟುಕೊಂಡಳು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಧ್ಯಾನಿಸಿ ಆಮೇಲೆ ತನ್ನ ಪತಿಯನ್ನು ನೋಡಿ ನ್ಯಾಯಯುಕ್ತವಾದ ಈ ಮಾತನ್ನಾಡುವಳು ಹೂ ಮಹಾರಾಜ ನೀನು ನನ್ನೊಡನೆ ವಿವಾಹವಾದ ಸಂಗತಿಯನ್ನು ತಿಳಿದು ನಿರ್ಭಯವಾಗಿ ನಾನು ತಿಳಿಯನೆಂದು ಬಾಯಿಯಿಂದ ಆಡುತ್ತಿರುವೆ ರಾಜನಾದ ನೀನು ಕೇವಲ ಪ್ರಾಕೃತ ಮನುಷ್ಯನಂತೆ ಹೀಗೆ ಸುಳ್ಳಾಡಬಹುದೇ ಸತ್ಯಕ್ಕೂ ಅಸತ್ಯಕ್ಕೂ ನಿನ್ನ ಹೃದಯವೇ ಸಾಕ್ಷಿಯಾಗಿದೆ ಇಂತಹ ಸತ್ಯ ಅಸತ್ಯಗಳಿಗೆ ಸಾಕ್ಷಿಯಾದ ನಿನ್ನ ಆತ್ಮವನ್ನೇ ನೀನು ವಂಚಿಸುತ್ತಿರುವೆಯಾ ಯಾವನು ತಾನು ಒಳಗೆ ಬಂದು ಒಳಗೆ ಒಂದು ವಿಧವಾಗಿದ್ದು ಹೊರಗೆ ಬೇರೆ ವಿಧವಾಗಿ ತೋರಿಸಿಕೊಳ್ಳುವನು ಅಂತವನು ಮಹಾಪಾಪಿ ಆತ್ಮಾಪಹಾರಿ ಎನಿಸಿಕೊಳ್ಳುವ ಇಂತಹ ಅಂತಹ ಮಹಾಚೋರನು ಬೇರೆ ಯಾವ ಪಾಪಕ್ಕೆ ತಾನೇ ಹೇಸುವನು ಓ ರಾಜ ಮಾಡಿಲ್ಲ ಮಾಡಿದ ಕಾರ್ಯವನ್ನು ನಾನೊಬ್ಬನು ಹೊರತು ಬೇರೆ ಕಂಡವರಾರು ನನಗೆ ನಾನೇ ಬಲ್ಲೆನು ಎಂದು ನೀನು ಈಗ ತಿಳಿದಿರುವಂತಿದೆ ನಿನ್ನ ಹೃದಯದಲ್ಲಿ ಎಚ್ಚರಗೊಂಡಿರುವ ಆ ಪರಮಾತ್ಮನನ್ನು ನೀನು ಮರೆತಂತಿದೆ ಅವನು ನಿನ್ನ ಹೃದಯದಲ್ಲಿ ಎದ್ದುಕೊಂಡು ನಿನ್ನ ಪಾಪ ಕಾರ್ಯಕ್ಕೆಲ್ಲ ಸಾಕ್ಷಿಯಾಗಿ ನೋಡುತ್ತಿರುವಾಗ ಅವನಿಗಿದಿರಾಗಿಯೇ ನೀನು ಪಾಪ ಕಾರ್ಯವನ್ನು ಮಾಡುತ್ತಿರುವೆ ಲೋಕದಲ್ಲಿ ಸಾಧುಗಳೆಲ್ಲ ಸಾಧುಗಳಿಗೆಲ್ಲ ಧರ್ಮದ ಧರ್ಮವೇ ಹಿತಕ್ಕೆ ಕಾರಣವು ಎಂತಹ ಸಂದರ್ಭದಲ್ಲಿಯೂ ಅಸತ್ಯಕ್ಕೆ ಹೋಗದಿರತಕ್ಕವರಿಗೆ ಆ ಧರ್ಮವು ಎಂದಿಗೂ ದುಃಖವನ್ನು ಉಂಟು ಮಾಡದೆ ಅವರನ್ನು ರಕ್ಷಿಸುವುದು ನೀನಾದರೂ ರಹಸ್ಯವಾಗಿ ಪಾಪಕಾರ್ಯವನ್ನು ಮಾಡಿ ನಿನ್ನ ಕಾರ್ಯವನ್ನು ಯಾರು ತಿಳಿಯರೆಂದು ನೆನೆಸಿರುವೆ ಅದನ್ನು ದೇವತೆಗಳೆಲ್ಲರೂ ಬಲ್ಲರು ನಿನ್ನ ಹೃದಯದಲ್ಲಿರುವ ಪರಮಾತ್ಮನು ನೋಡಿರುವನು ಪ್ರತಿ ಮನುಷ್ಯನು ಆಗಾಗ ನಡೆಸುವ ಕಾರ್ಯಗಳನ್ನು ಸೂರ್ಯ ಚಂದ್ರರು ವಾಯು ಅಗ್ನಿ ಭೂಮ್ಯಾಕಾಶಗಳು ನೀರು ಆಯಾ ಮನುಷ್ಯನ ಹೃದಯ ಯಮಧರ್ಮರಾಜನು ಅಹೋರಾತ್ರಿಗಳು ಎರಡು ಸಂಧ್ಯೆಗಳು ಧರ್ಮದೇವತೆ ಇವರಿಷ್ಟು ಮಂದಿಯು ಸದಾ ನೋಡುತ್ತಲೇ ಇರುವರು ಮನುಷ್ಯರು ಆಗಾಗ ಮಾಡುವ ಕರ್ಮಗಳನ್ನೆಲ್ಲ ಕಣ್ಣಿಟ್ಟು ನೋಡುತ್ತಿರುವ ಹೃದಯಾಂತರ್ಯಾಮಿಯಾದ ಪರಮಾತ್ಮನು ಯಾರಲ್ಲಿ ತೃಪ್ತಿ ಹೊಂದುವನೋ ಅವನ ಪಾಪವನ್ನು ವೈವಸ್ವತ ಯಮನು ತಾನಾಗಿಯೇ ನೀಗಿಸುವನು ದುರ್ಬುದ್ಧಿಯುಳ್ಳ ಯಾವನ ವಿಷಯದಲ್ಲಿ ಆ ಅಂತರಾತ್ಮನು ತೃಪ್ತಿ ಹೊಂದುವುದಿಲ್ಲವೋ ಆ ಪಾಪ ಕರ್ಮಿಯನ್ನು ಆ ಯಮನೇ ಹೆದರಿಸುವನು ಯಾವನು ತನ್ನನ್ನು ತಾನೇ ವಂಚಿಸಿ ಅವಮಾನಗೊಳಿಸುವ ಆತ್ಮ ವಂಚಕನಾಗಿ ತನ್ನ ಮನಸ್ಸಾಕ್ಷ್ಯವನ್ನು ಬೇರೆ ವಿಧವಾಗಿ ಹೊರಗೆ ತೋರಿಸುವನು ಅವನಿಗೆ ದೇವತೆಗಳು ಎಂದಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಾರರು ಅವನಿಗೆ ಅವನ ಆತ್ಮವೇ ವಿರೋಧಿಯಾಗುವುದು ಎಲೈ ರಾಜನೇ ಪತಿವ್ರತೆಯಾದ ನಾನು ನಿನ್ನನ್ನು ಕಂಡು ಈಗ ನಾನಾಗಿ ಮೇಲೆ ಬಿದ್ದು ಬಂದವಳೆಂದು ತಿಳಿದು ಅವಮಾನಗೊಳಿಸಬೇಡ ಮಾನ್ಯೆಯಾದ ನಾನು ಈಗ ನಿನ್ನಲ್ಲಿಗೆ ಸ್ವಯಮಾಗಿ ಬಂದಿದ್ದರು ಕೇವಲ ಸಾಮಾನ್ಯ ಮನುಷ್ಯನಂತೆ ನೀನು ಈ ಮಹಾಸಭೆಯಲ್ಲಿ ನನ್ನನ್ನು ನಿರಾಕರಿಸುತ್ತಿರುವುದು ನಿನಗೆ ನ್ಯಾಯವಲ್ಲ ಈಗ ನಾನು ಜಾರಿಣಿಯಂತೆ ಯಾರೂ ಇಲ್ಲದ ನಿರ್ಜನ ಸ್ಥಳದಲ್ಲಿ ಬಂದು ನಿನ್ನಲ್ಲಿ ಮೊರೆ ಇಡುವುದಿಲ್ಲ ರಾಜ ನಾನು ಹೇಳುವುದೇನು ನಿನ್ನ ಕಿವಿಗೆ ಬೀಳುವುದಿಲ್ಲವೇನು ಈಗ ನಾನು ಎಷ್ಟು ಮೊರೆಯಿಟ್ಟರೂ ನನ್ನ ಮಾತನ್ನು ನೀನು ಲಕ್ಷಿಸದಿದ್ದರೆ ನಿನ್ನ ಶಿರಸ್ಸು ಈಗಲೇ ಸಹಸ್ರ ಭಾಗವಾಗಿ ಭೇದಿಸದೆ ಹೋಗಲಾರದು ಪತಿಯಾದವನು ತನ್ನ ಪತ್ನಿಯ ಗರ್ಭದಲ್ಲಿ ತಾನೇ ಪ್ರವೇಶಿಸಿ ತಾನೇ ಅವಳ ಗರ್ಭದಿಂದ ತಿರುಗಿ ಪುತ್ರ ರೂಪದಿಂದ ಜನಿಸುವನೆಂದು ತಿಳಿ ಹೀಗೆ ಜನಿಸುವುದರಿಂದಲೇ ಪುರಾಣಜ್ಞರಾದ ಕವಿಗಳು ಮಹರ್ಷಿಗಳು ಪತ್ನಿಗೆ ಜಾಯೇ ಎಂದು ಹೆಸರಿಟ್ಟಿರುವರು ಪುರುಷನು ಶಾಸ್ತ್ರೋಕ್ತ ಕ್ರಮಗಳನ್ನು ನಡೆಸಿದ ಮೇಲೆ ಅವನಿಗೆ ಉಂಟಾಗತಕ್ಕ ಸಂತತಿಯೇ ಅವನ ಪಿತೃ ಪಿತಾಮಹರನ್ನೆಲ್ಲ ತನ್ನಿಂದಲೂ ಮತ್ತು ತನ್ನ ಮುಂದಿನ ಸಂತತಿಯಿಂದಲೂ ಉದ್ಧರಿಸತಕ್ಕದು ಮಗನು ತಂದೆಯನ್ನು ಪುತ್ ಎಂಬ ನರಕದಿಂದ ತಪ್ಪಿಸಿರುವುದರಿಂದಲೇ ಅವನಿಗೆ ಪುತ್ರನೆಂಬ ಹೆಸರು ಬ್ರಹ್ಮಕಲ್ಪಿತವಾಗಿದೆ ಮನುಷ್ಯನಿಗೆ ಪುತ್ರನಿಂದಲೇ ಪುಣ್ಯ ವಶವಾಗುವುದು ಆ ಪುತ್ರನ ಪುತ್ರನಿಂದ ಆ ಲೋಕಗಳು ಅವನಿಗೆ ಸ್ಥಿರಪಡುವವು ಇದರಿಂದ ಮುಂದೆ ಪುತ್ರ ಪ್ರಪೌತ್ರಾದಿ ಸಂತಾನಗಳಿಂದ ಅವನ ಪಿತೃಗಳೆಲ್ಲರೂ ಆಯಾಲು ಪುಣ್ಯ ಲೋಕಗಳಲ್ಲಿ ಪೂರ್ಣಾನಂದವನ್ನು ಅನುಭವಿಸುವರು ಅವಳು ಯಾವಳು ಗ್ರಹ ಕಾರ್ಯದಲ್ಲಿ ಸಮರ್ಥಳು ಮತ್ತು ಯಾವಳು ಪುತ್ರವತಿಯೋ ಯಾವಳು ಪತಿಯನ್ನು ಪ್ರಾಣವೆಂದು ತಿಳಿದಿರುವಳು ಯಾವಳು ಪತಿವ್ರತೆಯೋ ಅಂಥವಳೇ ಭಾರ್ಯ ಎನಿಸುವಳು ಪುರುಷನಿಗೆ ಭಾರ್ಯೇ ಅರ್ಧ ದೇಹವು ಅವನಿಗೆ ಭಾರ್ಯೆಯೇ ಉತ್ತಮ ಸ್ನೇಹಿತಳು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಿಗೂ ಅವಳೇ ಮೂಲವು ಭಾರ್ಯ ಇದ್ದವನೇ ಬಂಧುವುಳ್ಳ ಬಂಧುಗಳುಳ್ಳವನು ಭಾರ್ಯ ಇದ್ದವರೇ ಕರ್ಮಶೀಲರು ಭಾರ್ಯೆಯುಳ್ಳವರೇ ಗ್ರಹಮೇಧಿಗಳು ಭಾರ್ಯೆಯುಳ್ಳವರೇ ನಿತ್ಯ ಸಂತೋಷಗಳು ಭಾರ್ಯೆಯುಳ್ಳವರೇ ಶ್ರೀಮಂತರು ಪುರುಷನಿಗೆ ಪತ್ನಿಯರೇ ರಹಸ್ಯದಲ್ಲಿ ಮಿತ್ರರೆನಿಸುವರು ಅವರು ಯಾವಾಗಲೂ ಪ್ರಿಯವನ್ನು ನುಡಿಯುವವರು ಪುರುಷನಿಗೆ ಪತ್ನಿಯರು ಧರ್ಮ ಕಾರ್ಯಗಳಲ್ಲಿ ತಂದೆ ತಂದೆಗಳಂತಿರುವರು ಕಾಲಗಳಲ್ಲಿ ತಾಯಿಯಂತೆ ಸಹಾಯ ಮಾಡುವರು ದಾರಿ ನಡೆಯುವಾಗಲೂ ಅರಣ್ಯಗಳಲ್ಲಿಯೂ ಅವರು ವಿಶ್ರಾಂತಿ ರೂಪವಾಗಿರುವರು ಲೋಕದಲ್ಲಿ ಪತ್ನಿ ಇದ್ದವರೇ ನಂಬಿಕೆಗೆ ಅರ್ಹರು ಅಂಥವರೇ ವಿಶ್ವಾಸಾರ್ಹರು ಎಲ್ಲ ವಿಷಯದಲ್ಲಿಯೂ ಪತ್ನಿಯೇ ಪುರುಷನಿಗೆ ದಿಕ್ಕೆನಿಸುವಳು ಪುರುಷನು ಬದುಕಿದ್ದಾಗಲೂ ಅವನು ಸತ್ತು ಹೋದ ಮೇಲೆಯೂ ಅವನ ಕಷ್ಟ ದೆಶೆಯಲ್ಲಿಯೂ ಅವನು ಅಸಹಾಯಕನಾಗಿದ್ದಾಗಲೂ ಪತಿವ್ರತೆಯಾದ ಅವನ ಭಾರ್ಯೆಯೊಬ್ಬಳೆ ಅವನನ್ನು ಅನುಸರಿಸತಕ್ಕವಳು ಮೊದಲೇ ಮರಣ ಹೊಂದಿದ ಭಾರ್ಯೆಯು ಪರಲೋಕದಲ್ಲಿ ತನ್ನ ಪತಿಗಾಗಿ ಆದರದಿಂದ ನಿರೀಕ್ಷಿಸುವಳು ಮೊದಲು ಪತಿಯು ಸತ್ತರೆ ಅವಳು ಸತ್ತ ಮೇಲೆ ಆ ಪತಿಯನ್ನೇ ಹಿಂಬಾಲಿಸುವಳು ಓ ಮಹಾರಾಜ ಈ ಕಾರಣದಿಂದಲೇ ಪತ್ನಿಯು ಇಹಪರಗಳೆರಡರಲ್ಲಿಯೂ ಪತಿಗೆ ದಿಕ್ಕಾಗಿರುವಳೆನ್ನುವರು ಈ ಲೋಕದಲ್ಲಿ ಅವಳು ಪತಿಯ ದೇಹವನ್ನು ಚೆನ್ನಾಗಿ ಪೋಷಿಸಿ ಬೆಳೆಸುವಳು ಪರಲೋಕಕ್ಕೆ ಹೋಗುವಾಗ ಅವನಿಗೆ ಪಾಥೇಯ ಅಂದರೆ ಅನ್ನದ ಬುತ್ತಿಯನ್ ಬುತ್ತಿಯಂತಿರುವಳು ಈ ಕಾರಣದಿಂದಲೇ ಅವರಿಬ್ಬರಿಗೂ ಪಾಣಿಗ್ರಹಣ ಅಂದರೆ ಒಬ್ಬರಿಗೊಬ್ಬರು ಕೈ ಕೊಡುವುದು ಎಂಬುದು ಸಿದ್ಧವಾಗಿ ಏರ್ಪಟ್ಟಿದೆ ಮನುಷ್ಯನು ತನ್ನಿಂದ ತಾನೇ ಭಾರ್ಯೆಯ ಗರ್ಭದಲ್ಲಿ ಹುಟ್ಟಿಸಲ್ಪಟ್ಟು ಪುತ್ರನೆಸುವನೆಂದು ಜ್ಞಾನಿಗಳು ಹೇಳುವರು ಆದುದರಿಂದ ಪುರುಷನು ತನ್ನ ಭಾರ್ಯೆಯನ್ನು ತನ್ನ ತಾಯಿಯಂತೆ ಆಧರಿಸಬೇಕಾದುದೇ ಧರ್ಮವು ಆತ್ಮನೇ ಪುತ್ರನೆಂದು ಹೇಳಲ್ಪಡುವನು ಅದಕ್ಕೆ ತಕ್ಕಂತೆ ನಡೆನುಡಿಗಳು ಆಕಾರವು ವ್ಯವಹಾರಗಳು ಸುಳಿ ಮೊದಲಾದ ದೇಹ ಲಕ್ಷಣಗಳು ತಂದೆಯಲ್ಲಿ ಕಾಣುವಂತೆಯೇ ಪುತ್ರನಲ್ಲಿ ಕಾಣುವವು ಪುತ್ರರಿಗೆ ತಂದೆಯ ಸಂಬಂಧದಿಂದಲೇ ಸದ್ಗುಣ ದುರ್ಗುಣಗಳು ನಡತೆಗಳು ಸ್ವಭಾವಗಳು ಏರ್ಪಡುವವು ತಂದೆಯು ತನ್ನ ಭಾರ್ಯೆಯಲ್ಲಿ ಉಂಟಾದ ಪುತ್ರನನ್ನು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುವಂತೆಯೇ ನೋಡಿ ಪುಣ್ಯಶಾಲಿಯು ಸ್ವರ್ಗದಲ್ಲಿ ಹೇಗೋ ಹಾಗೆ ಆನಂದ ಭರಿತನಾಗುವನು ಪತಿವ್ರತೆಯರಂತೆ ವೇಷಧಾರಿಗಳಾದ ಸ್ತ್ರೀಯರು ಪರಪುರುಷರಿಂದ ತಮ್ಮ ಗರ್ಭವನ್ನು ತಳೆದರೆ ತಾವು ಕೆಟ್ಟು ನರಕಕ್ಕೆ ಹೋಗುವುದಲ್ಲದೆ ತಮ್ಮ ಪತಿಯ ಕುಲವನ್ನು ನಾಶ ಮಾಡುವರು ಹಾಗೆ ಹುಟ್ಟಿದ ಮಕ್ಕಳನ್ನು ಅವರು ತಮ್ಮ ಮಕ್ಕಳೆಂದು ಭಾವಿಸಿದರು ಆ ಮಕ್ಕಳೇ ಅವರಿಗೆ ಶತ್ರುಗಳಲ್ಲದೆ ಬೇರೆಯಲ್ಲ ಅಂತಹ ಪುತ್ರರು ತಾಯಿಯನ್ನು ದ್ವೇಷಿಸುವರು ಅವರು ಹೇಳಿದುದಕ್ಕೆಲ್ಲ ವಿರೋಧವಾಗಿಯೇ ನಡೆಸುವರಲ್ಲದೆ ಅವರ ಮಾತುಗಳನ್ನು ಕೇಳಲಾರರು ತಂದೆಯು ಕೂಡ ಅಂತಹ ಮಕ್ಕಳನ್ನು ದ್ವೇಷಿಸುವನು ನಿಜವಾಗಿ ತನ್ನ ಭಾರ್ಯೆಯಲ್ಲಿಯೇ ತನ್ನ ಬೀಜದಿಂದ ಹುಟ್ಟಿದ ಮಗನಲ್ಲಿ ಇಂತಹ ನಡತೆಗಳು ಕಾಣಲಾರವು ಅಂತಹ ಪುತ್ರನು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದ್ವೇಷಿಸಲಾರನು ತಂದೆಯು ಅವನನ್ನು ದ್ವೇಷಿಸಲಾರನು ಅದರಿಂದಲೇ ಆತ್ಮ ವೈ ಪುತ್ರನಾಮಾಸಿ ಎಂದು ಹೇಳುವುದು ಸ್ಪಷ್ಟವಾಗುವುದು ಬೇಸಿಗೆಯಲ್ಲಿ ತಾಪದಿಂದ ಕೂಡಿದ ಜನರು ಕಣ್ಣೀರಿನಲ್ಲಿ ಮುಳುಗಿದರೆ ಹೇಗೋ ಹಾಗೆ ಮನೋವ್ಯಾಧಿಯಿಂದಲೂ ರೋಗಗಳಿಂದಲೂ ಕಷ್ಟಪಡುವ ಜನಗಳು ತಮ್ಮ ಪತ್ನಿಯರಿಂದ ಸಂತೋಷವನ್ನು ಹೊಂದುವರು ದೂರ ದೇಶಕ್ಕೆ ಹೋಗಿ ಕಷ್ಟಪಟ್ಟು ಕೊಳೆ ಹಿಡಿದ ಬಟ್ಟೆಯೊಡನೆ ಮನೆಗೆ ಬಂದವನು ತನ್ನ ಪತ್ನಿಯ ಮುಖವನ್ನು ಕಂಡೊಡನೆ ದರಿದ್ರನು ಧನವನ್ನು ಕಂಡಂತೆ ಸಂತೋಷವನ್ನು ಹೊಂದುವನು ಅವನ ಆಯಾಸವೆಲ್ಲವೂ ತೀರುವುದು ವಿವೇಕಿಯಾದ ಪುರುಷನು ತನ್ನ ಸುಖ ಸಂತೋಷಗಳು ಧರ್ಮವು ತನ್ನ ಭಾರ್ಯೆಯಲ್ಲಿಯೇ ನೆಲೆಗೊಂಡಿರುವವು ಎಂಬುದನ್ನು ತಿಳಿದು ಒಂದು ವೇಳೆ ಆ ಪತ್ನಿಯರು ತನ್ನೊಡನೆ ಅಪ್ರಿಯವಾದ ಮಾತನ್ನಾಡಿದರು ಅವರಿಗೆ ಅಪ್ರಿಯವಾದ ಪ್ರತಿ ಮಾತನ್ನು ಆಡಬಾರದು ತನ್ನ ಅರ್ಧ ಭಾಗವೇ ಪತ್ನಿ ಎಂಬುದು ವೇದವಾಕ್ಯವೇ ಆ ಪತ್ನಿಯೇ ಅವನ ಧನವನ್ನು ಸಂತಾನವನ್ನು ಅವನ ದೇಹವನ್ನು ಪರಲೋಕಗಳನ್ನು ಧರ್ಮವನ್ನು ಸ್ವರ್ಗವನ್ನು ಅವರ ಗೋತ್ರದ ಋಷಿಗಳನ್ನು ಮತ್ತು ಪಿತೃಗಳನ್ನು ಕಾಪಾಡುವಳು ಶುದ್ಧಾತ್ಮರಾದ ಸ್ತ್ರೀಯರು ಪುರುಷನಿಗೆ ಅವನ ಪುನರು ಪುನರುತ್ಪತ್ತಿಗೆ ಉತ್ತಮ ಕ್ಷೇತ್ರವೆನಿಸುವರು ಅವರು ಯಾವಾಗಲೂ ಪುರುಷನನ್ನು ಬಿಡದವರು ಸ್ತ್ರೀಯರಿಲ್ಲದೆ ಸಂತಾನವನ್ನು ಪಡೆಯುವುದಕ್ಕೆ ಋಷಿಗಳಿಂದಾದರೂ ಸಾಧ್ಯವೇ ಕ್ಷೇತ್ರವಿಲ್ಲದೆ ದೇವತೆಗಳಿಗಾದರೂ ಸಂತಾನೋತ್ಪತ್ತಿ ಇಲ್ಲ ಲೋಕದಲ್ಲಿ ಎಂತಹ ಜ್ಞಾನಿಗಳಿಗಾದರೂ ಸಂತಾನ ಪ್ರಾಪ್ತಿಗೆ ಸ್ತ್ರೀಯರು ಬೇಕಾಗಿಯೇ ಇರುವರು ಬ್ರಹ್ಮಚರ್ಯಲ್ಲಿದ್ದ ಕೆಲವು ಮಹರ್ಷಿಗಳಿಗೆ ಚಂಡಾಲ ಸ್ತ್ರೀಯರಲ್ಲಿ ಹುಟ್ಟಿದ ಮಕ್ಕಳು ಕೂಡ ದೊಡ್ಡ ಮಹರ್ಷಿಗಳೆನಿಸಿಕೊಂಡಿರುವರು ಮಕ್ಕಳು ನೆಲದ ಮಣ್ಣಿನಲ್ಲಿ ಹೊರಳಿ ಆ ಧೂಳಿನೊಡನೆ ಬಂದು ತಮ್ಮ ದೇಹವನ್ನು ಆಲಂಗಿಸಿಕೊಳ್ಳುವುದಕ್ಕಿಂತ ಮೇಲಾದ ಸುಖವು ತಾಯ್ತಂದೆಗಳಿಗೆ ಬೇರೇನಿದೆ ಆದುದರಿಂದ ಓ ರಾಜ ಅದು ನಿನ್ನ ಪುತ್ರನು ಬಂದು ನಿನ್ನ ಮುಂದೆ ನಿಂತಿರುವನು ನಿನ್ನನ್ನು ಎಷ್ಟು ಆದಷ್ಟು ಆದರದಿಂದ ನಿನ್ ತನ್ನ ಕಡೆಗಣ್ಣಿನಲ್ಲಿ ನೋಡುತ್ತಿರುವನು ಆಸೆಪಟ್ಟು ಬಂದಿರುವ ಅವನನ್ನು ನೀನು ಹೀಗೇಕೆ ಅವಮಾನಗೊಳಿಸಿ ಕಳುಹಿಸುವೆ ಎಲೈ ಮಹಾರಾಜನೇ ಕೆಲಸಕ್ಕೆ ಬಾರದ ಸಣ್ಣ ಗೆರುವೆಗಳು ಕೂಡ ತಮ್ಮ ಮೊಟ್ಟೆಗಳನ್ನು ಬಿಡಲಾರದೆ ಹೊತ್ತುಕೊಂಡು ತಿರುಗುವವು ಮನುಷ್ಯನಾದ ನಿನಗೆ ಅಷ್ಟು ವಿವೇಕವು ಬೇಡವೇ ನೀನು ಇಂತಹ ಪುತ್ರನಲ್ಲಿ ಪ್ರೇಮವನ್ನು ತೋರಿಸಬೇಡವೇ ನನ್ನಲ್ಲಿ ಜನಿಸಿದ ನಿನ್ನ ಸ್ವಂತ ಪುತ್ರನನ್ನು ನೀನು ಪೋಷಿಸಬೇಡವೇ ಎಲೆ ರಾಜನೆ ಕಾಗೆಗಳು ಕೋಗಿಲೆಗಳ ಮೊಟ್ಟೆಗಳನ್ನು ಕೂಡ ತನ್ನ ಮೊಟ್ಟೆಗಳೆಂದು ತಿಳಿದು ಎಷ್ಟು ಪ್ರೀತಿಯಿಂದ ಪೋಷಿಸುವವು ಆ ವಿಧವಾದ ಕನಿಕರವಾದರೂ ನಿನಗೆ ಬೇಡವೇ ಎಲ್ಲವನ್ನೂ ತಿಳಿದ ನೀನು ಇಂತಹ ಪುತ್ರನನ್ನು ಆಧರಿಸಬೇಡವೇ ಲೋಕದಲ್ಲಿ ಜನರು ಮಲೆಯ ಪರ್ವತದಲ್ಲಿ ಹುಟ್ಟಿದ ಚಂದನವನ್ನು ಬಹು ಶೀತಲವೆಂದು ಹೇಳುವರು ಪುತ್ರನ ದೇಹಾಲಿಂಗನವೆಂಬುದು ಅದಕ್ಕಿಂತಲೂ ಶೀತಲವಾದುದು ಆದುದರಿಂದ ಚಂದನಕ್ಕಿಂತಲೂ ನೀನು ನನ್ನ ನಿನ್ನ ಪುತ್ರನನ್ನು ಹೆಚ್ಚೆಂದು ಭಾವಿಸಬೇಕು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಪುತ್ರನು ಶಿಶುವಾಗಿರುವಾಗ ಅವನನ್ನು ಆಲಿಂಗಿಸುವ ಕಾಲದಲ್ಲಿ ಅವನ ಅಂಗಸ್ಪರ್ಶದಿಂದ ಉಂಟಾಗುವಷ್ಟು ಆನಂದವು ಮೈ ಮೇಲೆ ಎಂತಹ ಉತ್ತಮ ವಸ್ತ್ರಗಳನ್ನು ಧರಿಸಿಕೊಂಡಾಗಲು ಎಂತಹ ಸುಂದರ ಸ್ತ್ರೀಯರನ್ನು ಸ್ಪರ್ಶಿಸಿದಾಗಲೂ ಎಂತಹ ತಂಪಾದ ಪನ್ನೀರನ್ನು ಸೇಚಿಸಿದಾಗಲೂ ಲಭಿಸಲಾರದು ಪುತ್ರ ಸ್ಪರ್ಶಕ್ಕಿಂತಲೂ ಆನಂದಕರವಾದ ಬೇರೆ ಸ್ಪರ್ಶವೇ ಲೋಕದಲ್ಲಿಲ್ಲವು ಆದುದರಿಂದ ರಾಜನೇ ಇದು ನಿನ್ನ ಪ್ರಿಯದರ್ಶನವುಳ್ಳ ಪುತ್ರನು ನಿನ್ನನ್ನು ಆಲಂಗಿಸಲಿ ದ್ವಿಪಾತ್ವಗಳಲ್ಲಿ ಅಂದರೆ ಮನುಷ್ಯರಲ್ಲಿ ಬ್ರಾಹ್ಮಣನು ಶ್ರೇಷ್ಠನು ಚತುಷ್ಪಾದಿಗಳಲ್ಲಿ ಗೋವು ಶ್ರೇಷ್ಠವು ದೊಡ್ಡವರಲ್ಲಿ ಗುರುವು ಶ್ರೇಷ್ಠನು ಯೋಗ್ಯವಾದವುಗಳಲ್ಲಿ ಪುತ್ರನೇ ಮೇಲೆನಿಸಿರುವನು ಮೂರು ವರ್ಷಗಳವರೆಗೆ ಪೂರ್ಣವಾಗಿ ನಾನು ಗರ್ಭವನ್ನು ಧರಿಸಿ ಇವನನ್ನು ಹಡೆದನು ಈಗ ನಾನು ಇವನನ್ನು ಕರೆತಂದು ನಿನ್ನ ಮುಂದೆ ಬಿಟ್ಟೆನು ನನ್ನ ಮಾತಿನಿಂದ ಅವನು ಇಲ್ಲಿ ಇಲ್ಲಿ ನಿಂತು ನೀನು ಕರೆಯುವುದನ್ನೇ ನಿರೀಕ್ಷಿಸುತ್ತಿರುವನು ರಾಜೇಂದ್ರ ಇವನೇ ನಿನ್ನ ದುಃಖವನ್ನು ನೀಗಿಸತಕ್ಕವನು ಇವನು ನೂರು ಅಶ್ವಮೇಧಗಳನ್ನು ನಡೆಸುವನು ಅಲ್ಲದೆ ರಾಜಸೂಯವೇ ಮೊದಲಾಗಿ ಅಮಿತ ದಕ್ಷಿಣಗಳುಳ್ಳ ಇನ್ನೂ ಅನೇಕ ಯಾಗಗಳನ್ನು ನಡೆಸುವನು ಈ ವಿಚಾರವನ್ನು ಆಕಾಶವಾಣಿಯು ನಾನು ಸೂತಕದಲ್ಲಿ ಇರುವಾಗಲೇ ಅಂದರೆ ಪ್ರಸವ ಗ್ರಹ ಮಗುವಿನ ಪ್ರಸವ ಗ್ರಹದಲ್ಲಿ ಇರುವಾಗಲೇ ಸೂಚಿಸಿದೆ ಗ್ರಾಮಾಂತರಕ್ಕೆ ಹೋಗಿದ್ದ ತಾಯಿ ತಂದೆಗಳು ಮೊದಲು ಮನೆಗೆ ಬಂದೊಡನೆ ಮಕ್ಕಳನ್ನೆತ್ತಿ ತೊಡೆಯಲಿಟ್ಟುಕೊಂಡು ಅವರ ತಲೆಯನ್ನು ಮೂಸಿ ನೋಡಿ ಎಷ್ಟು ಆನಂದ ಪಡುವರು ಎಂಬುದನ್ನು ಕಾಣಿಯ ವೇದಗಳಲ್ಲಿಯೂ ಕೂಡ ಬ್ರಾಹ್ಮಣರು ಇದೇ ವಿಷಯವಾಗಿ ಹೇಳುವ ಮಂತ್ರಗಳನ್ನಾದರೂ ನೀನು ಕೇಳಿಲ್ಲವೇ ಅವರು ಜಾತಕರ್ಮವನ್ನು ನಡೆಸುವಾಗ ಪುತ್ರನನ್ನು ಕುರಿತು ತಂದೆಯ ಮುಖದಿಂದ ನನ್ನ ಅಂಗಾಂಗಗಳಿಂದಲೂ ನೀನು ಹುಟ್ಟುವೆ ನನ್ನ ಹೃದಯದಿಂದ ಹೆಚ್ಚಾಗಿ ಜನಿಸುವೆ ನಾನೇ ಪುತ್ರನೆಂಬ ಹೆಸರಿನಿಂದ ಕರೆಯಲ್ಪಡುವೆ ನೂರಾರು ವರ್ಷಗಳವರೆಗೆ ಜೀವಿಸು ನನ್ನ ಪೋಷಣವು ನಿನ್ನ ಅಧೀನವಾಗಿದೆ ನನ್ನ ಸಂತಾನವು ನಿನ್ನಿಂದ ಅಕ್ಷಯವಾಗಬೇಕು ಆದುದರಿಂದ ಓ ಪುತ್ರ ನೂರಾರು ವರ್ಷಗಳವರೆಗೆ ನೀನು ಸುಖವಾಗಿ ಜೀವಿಸು ಎನ್ ಬಿ ಮಂತ್ರಗಳನ್ನು ಹೇಳಿಸುವರಲ್ಲವೇ ಅದನ್ನು ಹೇಳಿಯೇ ತಂದೆಯು ಮಗನ ತಲೆಯನ್ನು ಆಘ್ರಾಣಿಸುವನು ಅಲ್ಲದೆ ತಂದೆಯು ಮೊದಲು ಒಬ್ಬನಾಗಿದ್ದು ಆಮೇಲೆ ಪುತ್ರರೂಪದಿಂದ ಎರಡು ವ್ಯಕ್ತಿಗಳಾಗುವನೆಂದು ಹೇಳುವರು ರಾಜ ಅದರಂತೆಯೇ ನಿನ್ನ ಶರೀರದಿಂದ ಇವನು ಒಬ್ಬ ಪುರುಷನಿಂದ ಬೇರೊಬ್ಬ ಪುರುಷನು ಹುಟ್ಟಿದಂತೆ ಜನಿಸಿರುವನು ನಿರ್ಮಲವಾದ ಸರಸ್ಸಿನಲ್ಲಿ ತನ್ನ ಪ್ರತಿಬಿಂಬವನ್ನೇ ನೋಡುವಂತೆ ನೀನು ನಿನ್ನ ಮಗನನ್ನು ನೋಡು ಶುದ್ಧ ಜಲದಲ್ಲಿ ಚಂದ್ರನ ಪ್ರತಿಬಿಂಬವನ್ನು ನೋಡುವಂತೆ ನನ್ನಲ್ಲಿ ಹುಟ್ಟಿದ ಈ ಪ್ರತಿಬಿಂಬವನ್ನು ನೋಡು ಇವನು ನಿನ್ನಿಂದ ನಿರ್ಮಿಸಲ್ಪಟ್ಟವನು ನೀನೇ ಎರಡನೆಯ ಆಕಾರವಾಗಿ ಅಲ್ಲಿ ಪುತ್ರರೂಪದಿಂದ ಕಾಣಿಸುತ್ತಿರುವೆ ರಾಜೇಂದ್ರ ನೀನು ಬೇಟೆಗಾಗಿ ಹೊರಟು ಮೃಗವನ್ನು ಬೆನ್ನಟ್ಟಿ ಬರುತ್ತಿದ್ದಾಗ ನನ್ನ ತಂದೆಯ ಆಶ್ರಮದಲ್ಲಿ ನಾನು ನಿನಗೆ ಲಭಿಸಿದನು ಸರಸಿಯರಲ್ಲಿ ಊರ್ವಶಿ ಪೂರ್ವಚಿತ್ತಿ ಸಹಜನ್ಯೇ ಮೇನಕೆ ವಿಶ್ವಾಚೆ ಘೃತಾಚೆ ಎಂಬಿ ಆರು ಮಂದಿ ಉತ್ತಮ ಅವರಲ್ಲಿ ಮೇನಿಕೆ ಎಂಬುವಳು ಸಾಕ್ಷಾತ್ ಬ್ರಹ್ಮನಿಂದ ಜನಿಸಿದವಳು ಅವಳು ಕಾರಣಾಂತರದಿಂದ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದು ವಿಶ್ವಾಮಿತ್ರನಿಂದ ನನ್ನನ್ನು ಪಡೆದಳು ಆ ಮಹರ್ಷಿಯ ಸಂತತಿಯಾದರೂ ಸಾಮಾನ್ಯವಲ್ಲ ಶ್ರೀಮಂತನು ಧರ್ಮಪರನು ಅಗ್ನಿ ಸಮಾನನು ಬ್ರಹ್ಮನಿಂದ ಜನಿಸಿದವನು ಆದ ಕುಶನೆಂಬ ರಾಜನಿದ್ದನು ಅವನೇ ವಿಶ್ವಾಮಿತ್ರನ ಪಿತಾಮಹನು ಕುಶನ ಮಗನು ಬಲಾಢ್ಯನಾದ ಕುಶನಾಭನೆಂಬುವನು ಧಾರ್ಮಿಕನಾದ ಆ ಕುಶನಾಭನ ಮಗನು ಗಾಧಿ ಆ ಗಾಂಧಿಯ ಮಗನೇ ವಿಶ್ವಾಮಿತ್ರನು ನನ್ನ ತಂದೆಯಾದ ವಿಶ್ವಾಮಿತ್ರನ ಕುಲವು ಈ ವಿಧವಾದುದು ನನ್ನ ತಾಯಿಯೇ ಮೇನಕೆ ಅವಳು ನನ್ನನ್ನು ಹಿಮವತ್ ಪರ್ವತದ ತಪ್ಪಲಲ್ಲಿ ಹಡೆದು ಕಂಡವರ ಮಕ್ಕಳನ್ನು ಬಿಟ್ಟು ಹೋಗುವಂತೆ ನನ್ನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದಳು ಆಮೇಲೆ ಅಲ್ಲಿದ್ದ ಪಕ್ಷಿಗಳೆಲ್ಲ ಸೇರಿ ತಮ್ಮ ರೆಕ್ಕೆಗಳಿಂದ ಹೊದ್ದಿಸಿ ನನ್ನನ್ನು ಕನಿಕರದಿಂದ ಕಾಪಾಡಿದವು ಪುಣ್ಯ ಬುದ್ಧಿಯುಳ್ಳ ಆ ಪಕ್ಷಿಗಳಿಂದ ರಕ್ಷಿಸಲ್ಪಟ್ಟುದರಿಂದಲೇ ನಾನು ನನಗೆ ಶಕುಂತಳೆ ಎಂಬ ಹೆಸರಾಯಿತು ನಾನು ಕಾಡಿನಲ್ಲಿ ಪಕ್ಷಿಗಳ ನಡುವೆ ಇದ್ದಾಗ ಕಾಶ್ಯಪನು ಅಂದರೆ ಕಣ್ವ ಋಷಿಯು ಅಲ್ಲಿಗೆ ಬಂದು ನನ್ನ ಸ್ಥಿತಿಯನ್ನು ಕಂಡನು ಅಗ್ನಿಹೋತ್ರಕ್ಕಾಗಿ ಜಲವನ್ನು ತರಲು ಅಲ್ಲಿಗೆ ಬಂದ ಆ ಮುನಿಯನ್ನು ಕಂಡು ಪಕ್ಷಿಗಳೇ ನನ್ನನ್ನು ಅವನಿಗೆ ನ್ಯಾಸರೂಪವಾಗಿ ಒಪ್ಪಿಸಿಕೊಟ್ಟವು ಆಗ ಕಣ್ವನು ನನ್ನನ್ನು ನೋಡಿ ಸಂತೋಷಗೊಂಡು ಈ ಕನ್ಯೆಯ ಲಾಭದಿಂದ ಅಗ್ನಿಗಳು ಸಂತೋಷಗೊಳ್ಳುವವು ಎಂದು ಹೇಳುತ್ತಾ ಅರಣಿಯನ್ನು ಎತ್ತಿಕೊಂಡು ಹೋಗುವಂತೆ ನನ್ನನ್ನು ಎತ್ತಿಕೊಂಡು ತನ್ನ ಆಶ್ರಮಕ್ಕೆ ಬಂದನು ಹೀಗೆ ಆ ಮಹರ್ಷಿಯು ಪರಮ ದಯೆಯಿಂದ ನನ್ನನ್ನು ತನ್ನ ಮಗಳಂತೆ ಕಂಡು ಪೋಷಿಸಿದನು ನಾನು ವಿಶ್ವಾಮಿತ್ರನ ಔರಸ ಪುತ್ರಿ ಕಣ್ಣ ಮುನೆಯಿಂದ ಬೆಳೆಸಲ್ಪಟ್ಟವಳು ನನಗೆ ಯೌವ್ವನವೋ ಬಂದ ಮೇಲೆ ನಾನು ನಿನ್ನ ದೃಷ್ಟಿಗೆ ಬಿದ್ದೆನು ಆಶ್ರಮದಲ್ಲಿ ಪರ್ಣಶಾಲೆಯಲ್ಲಿ ನಾನೊಬ್ಬಳೇ ಇರುವಾಗ ಮತ್ತು ನನ್ನ ತಂದೆಯು ಆಶ್ರಮದಲ್ಲಿಲ್ಲದ ಸಮಯದಲ್ಲಿ ದೈವವು ನನ್ನನ್ನು ನಿನ್ನ ಕಣ್ಣಿಗೆ ಬೀಳುವಂತೆ ಮಾಡಿತು ಆಗ ನೀನು ಏನೇನು ಪ್ರಿಯವಾಕ್ಯಗಳಿಂದ ಸಂತಾನಾರ್ಥವಾಗಿ ನನ್ನನ್ನು ಪ್ರೇರೇಪಿಸಿದೆಯಲ್ಲದೆ ಧರ್ಮಾರ್ಥ ಕಾಮಗಳನ್ನು ಉದ್ದೇಶಿಸಿ ನನ್ನನ್ನು ವಿವಾಹವಾಗಬೇಕೆಂಬ ಉದ್ದೇಶದಿಂದ ನಮ್ಮ ಆಶ್ರಮದಲ್ಲಿಯೇ ನೀನು ನನಗಾಗಿ ನಿರೀಕ್ಷಿಸುತ್ತಿದ್ದೆ ಕೊನೆಗೆ ಗಾಂಧರ್ವ ವಿಧಿಯಿಂದ ನನ್ನ ಕೈಯನ್ನು ಹಿಡಿದು ನೀನು ಪರಿಗ್ರಹಿಸಿದೆ ರಾಜೇಂದ್ರ ನಾನು ನಮ್ಮಿಬ್ಬರ ಕುಲವನ್ನು ಶೀಲವನ್ನು ಸತ್ಯಸಂಧತೆಯನ್ನು ಸ್ವಧರ್ಮವನ್ನು ನಂಬಿಯೇ ಅವುಗಳನ್ನು ಮುಂದಿಟ್ಟುಕೊಂಡೆ ಧೈರ್ಯದಿಂದ ಈಗ ನಿನ್ನಲ್ಲಿ ಮರೆ ಹೋಗಲು ಬಂದೆನು ಆದುದರಿಂದ ಈಗ ನೀನು ಹಿಂದೆ ನನಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಈಗ ಸುಳ್ಳಾಗಿಸುವುದು ನಿನಗೆ ನ್ಯಾಯವಲ್ಲ ಲೋಕಕ್ಕೆಲ್ಲ ನಾಥನೆನಿಸಿಕೊಂಡ ನೀನು ಅನಾಥೆಯಾಗಿ ನಿನ್ನನ್ನೇ ನಾಥನೆಂದು ನಂಬಿ ಬಂದಿರುವ ನಿರಪರಾಧಿನಿಯಾದ ನನ್ನನ್ನು ನಿರಾಕರಿಸಬಾರದು ಆಹ ಪೂರ್ವ ಜನ್ಮದಲ್ಲಿ ನಾನು ಎಂತಹ ಘೋರ ಪಾಪವನ್ನು ಮಾಡಿದೆನೋ ಕಾಣೆನು ಬಾಲ್ಯದಲ್ಲಿಯೇ ನನ್ನನ್ನು ಹೆತ್ತ ತಾಯಿ ತಂದೆಗಳಿಬ್ಬರೂ ತೊರೆದರು ಈಗ ಕೈ ಹಿಡಿದ ನೀನು ನನ್ನನ್ನು ತೊರೆಯುತ್ತಿರುವೆ ರಾಜ ಒಂದು ವೇಳೆ ನೀನು ನನ್ನನ್ನು ತೊರೆದರೂ ನಾನು ಹಿಂತಿರುಗಿ ಆಶ್ರಮಕ್ಕೆ ಹೋಗಿ ಅಲ್ಲಿ ತಾಪಸಿಯಾಗಿ ಕಾಲವನ್ನು ಕಳೆಯುವೆನು ನಿನ್ನ ಮಗನಾದ ಈ ಬಾಲನನ್ನು ಮಾತ್ರ ನೀನು ಕೈಬಿಡಬಾರದು ಎಂದಳು ಅದಕ್ಕೆ ಆ ದುಷ್ಯಂತನು ಎಲೆ ಶಕುಂತಳೆ ನಿನ್ನಲ್ಲಿ ನನಗೆ ಪುತ್ರನು ಹುಟ್ಟಿದುದಾಗಿ ನನ್ನ ಸ್ಮರಣೆಗೆ ಬರಲಿಲ್ಲ ಸ್ತ್ರೀಯರು ಯಾವಾಗಲೂ ಸುಳ್ಳಾಡಿ ಪುರುಷರನ್ನು ವಂಚಿಸುವುದು ಸಹಜವು ಹೆಂಗಸಾದ ನಿನ್ನ ಮಾತನ್ನು ಹೇಗೆ ನಂಬುವುದು ನಂಬಬಾರದ ಈ ಮಾತನ್ನು ಹೇಳುವುದಕ್ಕೆ ನಿನಗಾದರೂ ನಾಚಿಕೆಯಿಲ್ಲವೇ ಅದರಲ್ಲಿಯೂ ರಾಜನಾದ ನನ್ನ ಮುಂದೆಯೇ ನಿಂತು ಹೀಗೆ ನನ್ನನ್ನೇ ಅಪವಾದಕ್ಕೆ ಈಡು ಮಾಡುತ್ತಿರುವ ಛೀ ದುಷ್ಟ ತಾಪಸಿ ಹೊರಟು ಹೋಗು ಏನು ನೀನು ವಿಶ್ವಾಮಿತ್ರನಿಂದ ಮೇನಕೆಯಲ್ಲಿ ಹುಟ್ಟಿದವಳೆ ಎಂತಹ ಸುಳ್ಳನ್ನು ಕಲ್ಪಿಸುತ್ತಿರುವೆ ಉಗ್ರ ತಪಸ್ಸಿನಲ್ಲಿರುವ ಆ ಮಹರ್ಷಿಯಲ್ಲಿ ಮೇನಕೆ ಎಂಬ ಅಪ್ಸರ ಸ್ತ್ರೀಯಲ್ಲಿ ಅವರಿಬ್ಬರಿಗೂ ಸಂಬಂಧವೆಂದರೇನು ಅಯ್ಯೋ ನಿನಗೆ ಈ ಸ್ಥಿತಿಯು ಹೇಗೆ ಬಂದಿತು ಕೇವಲ ದರಿದ್ರಳಾದ ನೀನು ಆ ಮಹರ್ಷಿಗೆ ಹುಟ್ಟುವುದೆಂದರೇನು ತಾಪಸಿ ವೇಷದಿಂದ ಬಂದು ನನ್ನನ್ನು ವಂಚಿಸುವೆಯಾ ನೀನು ಕರೆತಂದಿರುವ ಈ ಹುಡುಗನು ಕೊಬ್ಬಿ ಬೆಳೆದ ಮೈಯುಳ್ಳವನು ಇನ್ನೂ ಬಾಲನಾಗಿದ್ದರು ಮಹಾಬಲಾಢ್ಯನಂತೆ ತೋರುವನು ಆಹಾ ಅವನ ಹೆಗಲೇನು ಅವನ ಎದೆಯೇನು ಇಷ್ಟು ಅಲ್ಪ ಕಾಲದೊಳಗಾಗಿ ಇವನು ಹೀಗೆ ಬೆಳೆದನೆಂದನು ಬೆಳೆದನೆಂಬುದು ತಾನೇ ಹೇಗೆ ನೀನು ಕೇವಲ ನಿಕೃಷ್ಟ ಯೋನಿಯುಳ್ಳ ಎಂದು ತೋರುತ್ತಿದೆ ಒಂದು ವೇಳೆ ನೀನು ಮೇನಿಕೆಯಲ್ಲಿ ಹುಟ್ಟಿದವಳಾದರೂ ಅವಳು ವೇಷಿಯಾದುದರಿಂದ ಕಾಮವಿಕಾರದಿಂದ ಅವಳ ಸ್ವೇಚ್ಛಾ ಪ್ರವರ್ತನೆಯಲ್ಲಿ ಹುಟ್ಟಿದವಳೆ ನೀನಲ್ಲವೇ ಎಲೆ ತಾಪಸಿ ನೀನು ಈಗ ಹೇಳಿದುದೊಂದನ್ನು ನಾನು ನಂಬುವ ಹಾಗಿಲ್ಲ ಯಾವುದಕ್ಕೂ ನನಗೆ ಪ್ರಮಾಣವೊಂದು ತೋರಲಿಲ್ಲ ಲೋಕದಲ್ಲಿ ಸ್ತ್ರೀ ವಕ್ರ ಬುದ್ಧಿಯುಳ್ಳು ಸ್ತ್ರೀಯರೆಲ್ಲರೂ ಕಾಮಪರಾಯಣರು ಎಲ್ಲಾ ಸ್ತ್ರೀಯರು ಪರಪುರುಷನನ್ನು ಮೋಸಗೊಳಿಸತಕ್ಕವರು ಎಲ್ಲಾ ಸ್ತ್ರೀಯರು ಕೇವಲ ಕೋಪ ಸ್ವಭಾವವುಳ್ಳವರು ಅಸತ್ಯವನ್ನೇ ನುಡಿಯತಕ್ಕವರು ಎಲೆ ತಾಪಸಿ ಆ ಕಣ್ವ ಮುನಿಯು ಹೆಸರನ್ನ ಕಣ್ಣ ಮುನಿಯ ಹೆಸರನ್ನೇಕೆ ಎಳೆಯುತ್ತಿರುವೆ ನಿನ್ನನ್ನು ಕೆತ್ತವಳು ಮೇನಕೆಯಾದರೆ ಅವಳೇ ನಿನ್ನನ್ನು ಬೆಳೆಸಬೇಕಾದ ತಾಯಲ್ಲವೇ ಅಂಥವಳೇ ನಿನ್ನನ್ನು ಹಿಮವತ್ ಪರ್ವತದ ಬುಡದಲ್ಲಿ ಮುಡಿದು ಬಾಡಿ ಹೋದ ಹೂವನ್ನು ಬಿಸಿಡುವಂತೆ ಉಪೇಕ್ಷೆ ಮಾಡಿ ಬಿಟ್ಟು ಹೋದಳು ನಿನ್ನ ತಂದೆಯೆಂದು ಹೇಳಿಕೊಳ್ಳುವ ಆ ವಿಶ್ವಾಮಿತ್ರನಾದರೂ ಸಾಮಾನ್ಯನೇ ಮೊದಲು ಕ್ಷತ್ರಿಯ ಯೋನಿಯಲ್ಲಿ ಹುಟ್ಟಿದವನು ಆಮೇಲೆ ಬ್ರಾಹ್ಮಣ್ಯಕ್ಕಾಗಿ ಆಸೆಪಟ್ಟವನು ನಿನ್ನನ್ನು ಬಿಟ್ಟು ಹೋದಾಗಲೇ ಅವನು ದಯಾಶೂನ್ಯನೆಂದು ಸ್ಪಷ್ಟವಾಗುವುದು ಮೇನೇಕೆ ಎಂಬ ವೇಷ್ಯೆಯಲ್ಲಿ ಅವನು ಯಾವಾಗ ಪ್ರವರ್ತಿಸಿದನೋ ಆಗಲೇ ಅವನು ಕೇವಲ ಕಾಮಪರಾಯಣನೆಂಬುದು ಸ್ಪಷ್ಟವು ದೇವಸ್ತ್ರೀಯಾದ ಮೇನಕೆಯು ತಾನಾಗಿ ಇಷ್ಟಪಟ್ಟು ವಿಶ್ವಾಮಿತ್ರನಿಂದ ನಿನ್ನನ್ನು ಪಡೆದುದಾಗಿ ನೀನೇ ಹೇಳುತ್ತಿರುವವೆಯಲ್ಲವೇ ಆಹಾ ನಿನ್ನ ಜನ್ಮವು ಎಷ್ಟು ಶುದ್ಧವಾದುದು ವೇಷ್ಯೆಗೆ ವ್ಯಭಿಚಾರದಿಂದ ಹುಟ್ಟಿದ ನಿನ್ನ ಜನ್ಮಕ್ಕಿಂತಲೂ ಹೀನ ಜನ್ಮವುಂಟೆ ನಿನ್ನ ಜನ್ಮಕ್ಕೆ ತಕ್ಕಂತೆ ನೀನು ವ್ಯಭಿಚಾರಣಿ ಎನಿಸಿಕೊಳ್ಳುವುದು ಸಹಜವೇ ಮೇನಕೆಯು ಅಪ್ಸರ ಸ್ತ್ರೀಯರಲ್ಲಿ ಮೇಲೆನಿಸಿದವಳೆಂದು ಅವಳೇ ನಿನಗೆ ತಾಯಿ ಋಷಿ ಋಷಿಶ್ರೇಷ್ಠನಾದ ವಿಶ್ವಾಮಿತ್ರನೇ ನನ್ನ ಎಂದು ಹೇಳಿಕೊಳ್ಳುವ ನೀನು ಅಂತಹ ದೊಡ್ಡವರ ಮಗಳಾಗಿದ್ದು ಇಲ್ಲಿ ನನ್ನ ಮುಂದೆ ವಿಭಿಚಾರಿಣಿಯಂತೆ ಮಾತಾಡುವುದೇಕೆ ನಿನ್ನ ಜನ್ಮವು ಕೇವಲ ನಿಕೃಷ್ಟವಾಗಿರುವಾಗಲೂ ಒಳ್ಳೆಯ ಕುಲದವಳೆಂದು ಹೇಳಿಕೊಳ್ಳುವೆ ಕೋಗಿಲೆಯು ತನ್ನ ಮೊಟ್ಟೆಯನ್ನು ಬಿಟ್ಟು ಹೋಗುವಂತೆ ನಿನ್ನ ಹೆತ್ತ ತಾಯಿ ತಂದೆಗಳಿಬ್ಬರು ಬಿಟ್ಟು ಹೋಗಿರುವರು ನಿನ್ನನ್ನು ಬೇರೆ ಯಾರೋ ಬೆಳೆಸಿರುವರು ಪಾಪಗಳಿಂದ ಕೆಟ್ಟ ಬುದ್ಧಿಯು ವೃದ್ಧಿಗೊಳಿಸಲ್ಪಡುವಂತೆ ಕಣ್ವರು ಅವರ ಶಿಷ್ಯರು ನಿನ್ನನ್ನು ಬೆಳೆಸಿರುವರು ಎಲೆ ತಾಪಸಿ ನೀನು ಇದುವರೆಗೆ ಹೇಳಿದ ಯಾವ ಮಾತು ನಂಬತಕ್ಕುದಲ್ಲ ಇಂತಹ ರಾಜಸನ್ನಿಧಿಯಲ್ಲಿ ಇಂತಹ ಮಾತುಗಳನ್ನಾಡುವುದಕ್ಕೆ ಹೇಗೆ ತಾನೇ ನಿನಗೆ ಧೈರ್ಯ ಉಂಟಾಯಿತು ನಾಚಿಕೆ ಇಲ್ಲದವಳೆ ಹೋಗು ಎಲೆ ತಾಪಸಿ ಒಂದು ವೇಳೆ ನೀನು ನನ್ನಲ್ಲಿ ದನವನ್ನು ಅಪೇಕ್ಷಿಸಿ ಈ ಎತ್ತುಗಡೆಯನ್ನು ಮಾಡಿರುವುದಾದರೆ ವಾಸ್ತವವನ್ನು ಹೇಳಿಬಿಡು ನಿನಗೆ ಸುವರ್ಣಗಳು ರತ್ನಗಳು ಮುತ್ತುಗಳು ವಸ್ತ್ರಾಭರಣಗಳು ಯಾವುವು ಬೇಕಾಗಿದ್ದರೂ ಹೇಳು ನಿನ್ನ ಭೋಗಕ್ಕೆ ಬೇಕಾದುದನ್ನೆಲ್ಲ ಕೊಡುವನು ತೆಗೆದುಕೊಂಡು ಹೊರಟು ಹೋಗು ಇನ್ನು ಇಲ್ಲಿ ನಿಲ್ಲಬೇಡ ನಾನು ನಿನ್ನಂತಹ ಪರಸ್ತ್ರೀಯ ಮುಖವನ್ನಾದರೂ ಕಣ್ಣೆತ್ತಿ ನೋಡತಕ್ಕವನಲ್ಲ ಇನ್ನು ನಿಲ್ಲಬೇಡ ಹೊರಡು ಎಂದನು ಇದು ತೊಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ